ದರ್ಶನ್ ಭೇಟಿಯಾಗುವುದಕ್ಕೆ ಪ್ರಶಾಂತ್ ಚಕ್ರವರ್ತಿ ಬಂದಿದ್ದಾರೆ. ದರ್ಶನ್ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅವ್ರನ್ನ ಭೇಟಿಯಾಗೋದಕ್ಕೆ ಪ್ರಶಾಂತ್ ಚಕ್ರವರ್ತಿ ಬಂದಿರುವಂಥದ್ದು ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮದ ಪ್ರಶಾಂತ್ ಚಕ್ರವರ್ತಿ. ಸೊ ದರ್ಶನ್ ಅವರಿಗೆ ಭೇಟಿ ಮಾಡೋದಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶಾಂತ್ ಚಕ್ರವರ್ತಿ ಸೇರಿ ಮತ್ತಿಬ್ಬರು ಕೂಡ ಬಂದಿದ್ದರು. ಸೊ ದರ್ಶನ್ ಭೇಟಿ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ನಾಗರಾಜ್ ಅನ್ನುವಂಥ ಆರೋಪಿಯನ್ನು ಭೇಟಿ ಆಗಿದ್ದಾರೆ ಅಂತೇಳಿ, ಅಂದರೆ ಅವಕಾಶ ಮಾಡಿಕೊಟ್ಟಿಲ್ಲ ಅನಿಸುತ್ತೆ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅಂದರೆ ದರ್ಶನ್ ಅವರಿಗೆ ಭೇಟಿ ಮಾಡಬೇಕು ಅಂತಂದರೆ ಫ್ಯಾಮಿಲಿಗೆ ಮಾತ್ರ ಅಲ್ಲಿ ಅವಕಾಶ ಇರುವಂಥದ್ದು. ಇಲ್ಲಿ ಪ್ರಶಾಂತ ಚಕ್ರವರ್ತಿ ಹೋಗಿದ್ದರು ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ, ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಿದ್ದರು, ಆದರೆ ಅವಕಾಶ ಕೊಟ್ಟಿಲ್ಲ. ಕರ್ನಾಟಕ ಜನಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮದ ಮುಖ್ಯಸ್ಥರು ಪ್ರಶಾಂತ್ ಚಕ್ರವರ್ತಿ ಸೇರಿ ಇಬ್ಬರೂ ಹೋಗಿದ್ದರು, ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾಗರಾಜ್ ಅನ್ನುವಂಥ ಆರೋಪಿ ಏನಿದ್ದಾರಲ್ಲ, ಆತನಿಗೆ ಭೇಟಿ ಮಾಡಿ ವಾಪಸ್ ಬಂದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಈ ಹಿಂದೆ ಆಶ್ರಮದ ವಿಚಾರವಾಗಿ ಸಮಸ್ಯೆ ಆದಾಗ ದರ್ಶನ್ ಸಾಕಷ್ಟು ಬಾರಿ ಸಪೋರ್ಟ್ ಮಾಡಿದ್ರು, ಅವ್ರ ಹಿಂದೆ ನಿಂತಿದ್ರು ಅನ್ನೋದು ಚರ್ಚೆಗಳು ಅವರು ಕೂಡ ಹೇಳ್ಕೊಂಡಿದ್ರು. ಅದರಿಂದಾಗಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸನೋ ಅಥವಾ ಭೇಟಿ ಮಾಡಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದರು, ಆದರೆ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರ ಜೊತೆಗೂ ಕೂಡ ಇಬ್ಬರಿದ್ದರು. ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಭೇಟಿ ಅವಕಾಶ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಇಲ್ಲ ಸರ್, ದರ್ಶನ್ ಸರ್ ಹೇಳಿದ್ದಾರೆ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಅಲೋಡ್ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ವಾರಕ್ಕೆ ಎರಡೇ ಅಲೋಡ್ ಇರೋದು, ಅವ್ರ ಫ್ಯಾಮಿಲಿ ಈಗ ಆಲ್ರೆಡಿ ಬುಕ್ಕಿಂಗ್ ಮಾಡ್ತಿದ್ದಾರೆ, ಹಾಗಾಗಿ ಅವರೇ ಹೇಳಿದ್ದಾರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.